ಒಂದು ಸ್ಪೆಷಲ್ ಮಸಾಲೆ ಪುಡಿನ ಹಾಕಿ ಬಹಳ ರುಚಿಕರವಾಗಿರುವಂತಹ ಅಲಸಂದೆ ಹುಳಿ ಅಥವಾ ಸಾಂಬಾರ್ ಅಥವಾ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಅನ್ನದ ಜೊತೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಳೆ ಬೇಡ, ತೆಂಗಿನಕಾಯಿ ಬೇಡ, ಟೊಮ್ಯಾಟೋನೂ ಬೇಡ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಒಂದು ಕಟ್ಟಷ್ಟು ಅಲಸಂದೆನ ತಗೊಂಡು ಆರಿಸಿ ತೊಳೆದು ಕತ್ತರಿಸಿ ಕುಕ್ಕರಲ್ಲಿ ತಗೊಳ್ತಾ ಇದ್ದೀನಿ ನಾನು. ಅದಕ್ಕೆ ಒಂದು ಚಮಚದಷ್ಟು ಉಪ್ಪು, ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿನ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೆಂದಿರಬೇಕು, ಆದರೆ ಅಲಸಂದೆ ಮುದ್ದೆ ಆಗಬಾರ್ದು. ಒಂದು ವಿಸಲ್ ಮಾಡಿದ್ರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ 4-5 ಒಣಮೆಣಸಿನಕಾಯಿ, 2 ಚಮಚ ಕೊತ್ತಂಬರಿ ಬೀಜ, 1/2 ಚಮಚ ಜೀರಿಗೆ, 1/4 ಚಮಚದಷ್ಟು ಮೆಂತ್ಯ ಕಾಳು, 1/4 ಚಮಚದಷ್ಟು ಸಾಸಿವೆ. ಹಾಗೆ ಇದರ ವಿಶೇಷ ಅಂದರೆ 1 ಟೇಬಲ್ ಚಮಚದಷ್ಟು ಅಕ್ಕಿ. ಇವಿಷ್ಟನ್ನು ತಗೊಂಡು ಎಣ್ಣೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಸಣ್ಣ ಉರಿನಲ್ಲಿ ಚೆನ್ನಾಗಿ ಈ ಅಕ್ಕಿಯೆಲ್ಲ ಒಂಥರ ಬಿಳಿ ಬಿಳಿ ಬಣ್ಣ ಬರುತ್ತೆ, ಜೊತೆಗೆ ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾಗುತ್ತೆ. ಅಷ್ಟು ಹೊತ್ತುವರೆಗೆ ಹುರಿಬೇಕಾಗುತ್ತೆ. ಹುರಿದಾದಮೇಲೆ ಬಿಸಿ ಸ್ವಲ್ಪ ಕಡಿಮೆ ಆದ ಕೂಡಲೇ ಪುಡಿ ಮಾಡಿ ಇಟ್ಕೊಳ್ಳೋಣ. ಇದೇ ಸ್ಪೆಷಲ್ ಮಸಾಲೆ ಪುಡಿ ನಾವು ಈ ಸಾಂಬಾರಲ್ಲಿ ಬಳಸ್ತಾ ಇರೋದು. ಇಲ್ಲಿ ಅಲಸಂದೆ ಬೆಂದಿರುತ್ತಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಚೆನ್ನಾಗಿ ಬೆಂದಿದೆ ಆದರೆ ಮುದ್ದೆ ಆಗಲಿಲ್ಲ. ಇದಕ್ಕೀಗ ಮತ್ತು 1 ಚಮಚದಷ್ಟು ಉಪ್ಪು, 1 ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿಂದ ತೆಗೆದಿರುವಂತಹ ಹುಣಸೆ ಹಣ್ಣಿನ ರಸ, ನಾನಿಲ್ಲಿ 1 ಚಮಚದಷ್ಟು ಹುಣಸೆ ಹಣ್ಣಿನ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಮತ್ತೆ ನೀರು ಬೇಕಾದರೆ ಹಾಕ್ಕೊಂಡು ಕುದಿಲಿಕ್ಕಿಟ್ಟು ಈಗಾಗಲೇ ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಚ್ಚಿ 1-2 ನಿಮಿಷ ಕುದಿಸ್ಬೇಕು. ಅಕ್ಕಿ ಹಾಕಿರೋದ್ರಿಂದ 1-2 ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಈ ಅಕ್ಕಿನೇ ಈ ಸಾಂಬಾರಿಗೆ ಅಥವಾ ಹುಳಿಗೆ ದಪ್ಪನ ಕೊಡುತ್ತೆ, ಥಿಕ್ನೆಸ್ಸನ್ನು ಕೊಡುತ್ತೆ. ಕೊನೆಯಲ್ಲಿ 1 ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಕೂಡ ಸ್ವಲ್ಪ ವಿಶೇಷವಾಗಿದೆ. ಇದಕ್ಕೆ 1-2 ಚಮಚದಷ್ಟು ಎಣ್ಣೆ ತಗೊಳ್ತಾ ಇದ್ದೀನಿ. ಇಲ್ಲಿ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, ಅದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಬೇರೆ ಎಣ್ಣೆನೂ ಹಾಕ್ಬೋದು. ಆಮೇಲೆ 1/2 ಚಮಚ ಸಾಸಿವೆ, 1/2 ಚಮಚ ಜೀರಿಗೆ, 1 ಒಣಮೆಣಸಿನಕಾಯಿ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ಮೇಲೆ 1 10-15 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ. 1 ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಸಹ ಮಾಡ್ಬೋದು. ಬೆಳ್ಳುಳ್ಳಿ ಬದಲು ಇಂಗು ಹಾಕಿದ್ರೂ ತುಂಬಾ ರುಚಿಯಾಗಿ ಬರುತ್ತೆ, ತುಂಬ ಸುಲಭವಾಗುತ್ತೆ. ಮಸಾಲೆ ರುಬ್ಬೋ ಕೆಲಸ ಇಲ್ಲ, ಪುಡಿ ಒಂದು ಮಾಡಿಟ್ಕೊಂಡ್ರೆ ತುಂಬ ಸುಲಭವಾಗಿ ಫಾಸ್ಟಾಗಿ ಮಾಡ್ಬೋದು. ಒಂದೇ ಥರ ಸಾಂಬಾರು ಯಾವಾಗಲೂ ಮಾಡೋ ಬದಲು ಈ ಥರ ಸ್ಪೆಷಲ್ಲಾಗಿ ಮಾಡಿ ನೋಡಿ, ನಿಮಗಿಷ್ಟ ಆಯಿತಾ ಅಂತ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.